ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ತಾನು ಈಗ ಕೋರ್ಟ್ ಮ್ಯಾಟ್ರ್ ಇದು, ಕೋರ್ಟಿನ ವಿರುದ್ಧವಾಗಿ ನಾವು ಮಾತಾಡೋಕ್ಕಾಗಲ್ಲ, ಕೋರ್ಟ್ ತೀರ್ಪಿಗೆ ನಾವು ತಲೆ ಬಾಗಿಸ್ಬೇಕಾಗ್ತದೆ. ಆದರೆ ಇದು ಒಂದು ಕುತಂತ್ರ ಅನ್ನೋದು ನಾನು ಮುಂಚಿಂದ ಹೇಳ್ಕೊಳ್ತಾ ಬರ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ, ರಾಜ್ಯಪಾಲರನ್ನ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರನ ಅಸ್ತಿತ್ವ ಮಾಡಬೇಕು, ಅಸ್ಥಿರಗೊಳಿಸಬೇಕು, ಒಂದು ರಾಜ್ಯ ಸರ್ಕಾರನ ಬೀಳಿಸ್ಬೇಕು ಅಂತ ಹಿಂಬಾಗಿಲಿನ ರಾಜಕೀಯ ಹಿಂದಿಂದ ಮಾಡ್ಕೊಂತ ಬರ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲೊಂದು ಪ್ರಯತ್ನ ಮಾಡ್ತಾರೆ, ಬಿಟ್ಟರೆ ಇದು ಹೈಕೋರ್ಟ್ ತೀರ್ಪಿನ ವಿರುದ್ಧ ನಾವು ಮಾತಾಡೋಕ್ಕಾಗಲ್ಲ. ಆದರೆ ರಾಜ್ಯಪಾಲರ ಬಿಜೆಪಿಯ ಕುತಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಿಲ್ಲ, ಕೇಳಿದರೆ ಕೇಳಲಿ, ನಮ್ಮ ಹೈಕಮಾಂಡ್ ಇದೆ, ತೀರ್ಮಾನ ತಗೊಂತೀವಿ ಮುಂದೇನು ಮಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಮುಂದುವರಿತಾರೆ. ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ಯಡಿಯೂರಪ್ಪ ಅವರಿಗೆ ಲೋಕಾಯುಕ್ತದಿಂದ ತನಿಖೆ ಮಾಡಿದ್ರು, ಯಡಿಯೂರಪ್ಪನವರು ಮನವಿ ಕೊಟ್ಟಿದ್ರು ರಾಜ್ಯಪಾಲರಿಗೆ. ಅದು ತದನಂತರ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಲೋಕಾಯುಕ್ತದವರೇ ನಮ್ಮ ಇವರು ಯಾರು ನಿರಣಿ ಅವರಿಗಿರ್ಬೋದು, ಶಶಿಕಲಾ ಜೊಲ್ಲೆ, ತಾವೇ ನೋಡಿದ್ರಿ ಮಕ್ಕಳು ಮೊಟ್ಟೆ ವಿಷಯದಲ್ಲಿ ಆಟಾಡಿದ್ದಾರೆ ಅಂತ ಒಂದು ಶಶಿಕಲಾ ಜೊಲ್ಲೆ ಅವರು ಇರ್ಬೋದು, ಜನಾನಂದ ರೆಡ್ಡಿ ಅವರ ವಿರುದ್ಧ ಇರ್ಬೋದು, ಈ ರೀತಿ ಎಚ್ ಡಿ ಕುಮಾರಸ್ವಾಮಿ ಏನೀ ಕೇಂದ್ರ ಸರ್ಕಾರದ ಪಾಲುದಾರರಿದ್ದಾರೆ ಅವ್ರ ವಿರುದ್ಧನೂ ನಾವು ತನಿಖೆಗೆ ಲೋಕಾಯುಕ್ತ ಸಂಸ್ಥೆನೇ ಕೊಟ್ಟಿದ್ರು ಸಹ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅನುಮತಿ ಕೇಳ್ತಿಯಂಗಳು ಇದು ಕೊಡೋದು ಯಾವ ನ್ಯಾಯ ಇಲ್ಲೇ ಗೊತ್ತಾಗ್ತದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ, ಇದು ಯಾವುದಕ್ಕೂ ನಾವು ಎದೆಗುಂದದು ಇಲ್ಲ, ಕುಗ್ಗೋದು ಇಲ್ಲ, ನಾವು ನೂರಕ್ಕೆ ನೂರು ಸಿದ್ದರಾಮಯ್ಯ ಸಾಹೇಬರನ್ನ ಮುಂದುವರೆಸ್ಕೊಂಡು ಸರ್ಕಾರನ ಅಧಿಕಾರದಲ್ಲಿ ಏನು ನಮ್ಮ ಜನಾದೇಶ ಮಾಡಿದರೆ ಅದ್ರ ಪರವಾಗಿ ಕೆಲಸ ಮಾಡ್ತೀವಿ. ನೋಡ್ರಿ, ಅವ್ರ ರಾಜೀನಾಮೆ ಇವಾಗಲ್ಲ, ಈಗ ಇವತ್ತೆಲ್ಲ ಅವ್ರ ರಾಜೀನಾಮೆ ಕೇಳ್ತಿರೋದು, ದೇವ್ ಒಂದು ಸರ್ಕಾರ ಬಂದಾಗಿಂದ ಏನಾರ ಒಂದು ವಿಷಯ ರಾಜೀನಾಮೆ ಕೇಳ್ತಾ ಬಂದರೆ ತಪ್ಪಿತಸ್ಥರ ಇದೇನು ತೀರ್ಪು ಏನು ಬಂದಿಲ್ಲಲ್ಲ, ತಪ್ಪಿತಸ್ಥರು ಅಂತ ತೀರ್ಪು ಬಂದಿಲ್ಲ, ಏನ್ ತನಿಖೆ ಮಾಡ್ರಿ ಅಂತ ಕೂಡ ತನಿಖೆ ಆಗ್ಲಿ, ತನಿಖೆ ಆಗಿ ತೀರ್ಪು ಬಂದ್ಮೇಲೆ ನೋಡೋಣ. ಈಗ್ಯಾಕೆ ಈಗ ಯಾವುದೇ ಸಂಸ್ಥೆ, ಲೋಕಾಯುಕ್ತ ಸಂಸ್ಥೆ ಇರ್ಬೋದು, ಇನ್ನೊಂದು ಸಂಸ್ಥೆ ಇರ್ಬೋದು, ಸಿಬಿಐ, ಎಸ್ಐಟಿ, ಯಾವುದು ಏನೋ ತನಿಖೆ ಕೇಳಿಲ್ಲ. ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಗೆ ಕೂಡ ತಪ್ಪಾಗ್ತದೆ. ಯಾಕಪ್ಪ ಅಂದ್ರೆ ನಾಳೆ ನಾನು ಹಾಕ್ತೀನಿ ಮೋದಿ ಮೇಲೆ, ಕೊಡಿಸ್ತೀರಾ? ಯಾರಿಲ್ಲ ಆರೋಪ, ಯಾರಿಲ್ಲ ಆರೋಪಗಳು ಮಾಡೋಕ್ಕಿನ್ನು, ಏನು ಅಪರಾಧ ಅಲ್ಲ ಆರೋಪ, ಇದು ಆರೋಪ ಸಾಬೀತಾದ್ಮೇಲೆ ರಾಜೀನಾಮೆ ಕೊಡೋಣ. ಆರೋಪ ಸಾಬೀತಾಗ್ದೇ ಹೆಂಗೆ ಕೊಡ್ತೀರಿ? ಓಲಿ ಯಾವ್ದಾದ್ರು ಸಂಸ್ಥೆ ಕೇಳಿದ್ಯಾ, ಲೋಕಾಯುಕ್ತ ಸಂಸ್ಥೆ ಕೇಳಿದ್ಯಾ, ಸಿಬಿಐ ಕೇಳಿದ್ಯಾ, ಯಾವ್ದು ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ? ಇದೆಲ್ಲ ವಿರೋಧ ಪಕ್ಷದ ಕೈವಾಡ, ನಾವು ಇದ್ಯಾವುದಕ್ಕೂ ಬಗ್ಗೋದು ಇಲ್ಲ, ಎದುರೋದು ಇಲ್ಲ. ನೂರಕ್ಕೆ ನೂರು ನಮ್ಮ ಅಷ್ಟು 136 ಜನ ಎಂಎಲ್ಎಗಳು ಅವ್ರ ಬೆಂಬಲಕ್ಕಿದ್ದೀವಿ, ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಕ್ಕಿದ್ದೀವಿ, ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದೆ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ನಿಲ್ತೀವಿ. ಎಲ್ಲ ಬೆಳವಣಿಗೆ ಈ ಸಂದರ್ಭದಲ್ಲಿ ಯಾವುದೇ ಸಿಎಂ ಪೈಪೋಟಿ ಇಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ, ಅವರಿಬ್ರು ನೇತೃತ್ವದಲ್ಲಿ ಬಂದಿದ್ದೀವಿ, ಅವ್ರು ಒಳ್ಳೆ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ, ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂತ ಸಂದರ್ಭದಲ್ಲಿ ನಾವು ಜೊತೆ ನಿಲ್ತೀವಿ. ಸೋಶಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಜಾರಕಿಹೊಳಿ ಅವರ ಸಿಎಂ ಅಂತ ಈಗಾಗಲೇ ಪೋಸ್ಟ್ಗಳೆಲ್ಲ ಇದೆಲ್ಲ ಹಳೇದದು, ಇವತ್ತಿಂದ ಯಾವುದು ಬಂದಿಲ್ಲ. ಇನ್ ಕೇಸ್ ಬಂದಿದ್ರು ಸಹ ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ, ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ. ಈ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕವಾಗಿ ನಾವು ಬೆಂಬಲಕ್ಕೆ ನಿಲ್ಲಬೇಕು, ನಾವೆಲ್ಲ 136 ಜನ ಶಾಸಕರು ಸಹ ಅವ್ರ ಬೆಂಬಲಕ್ಕೆ ಇದ್ದೀವಿ. ಈಗ ಆರೋಪ ಬಂದ ತಕ್ಷಣ ಅಪರಾಧ ಆಗಲ್ವಲ್ಲ, ಆರೋಪ ಅಷ್ಟೇ ಆಗಿರೋದು. ಅದು ಆರೋಪ ಮಾಡಿರೋದು ಯಾರು? ಯಾರೋ ಸಾಮಾಜಿಕ ಕಾರ್ಯಕರ್ತರು ಆರೋಪ, ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ. ಯಾವ್ದಾದ್ರು ತನಿಖಾ ಸಂಸ್ಥೆ ಆರೋಪ ಮಾಡಿದ್ರೆ ನಾವು ತಲೆ ಬಾಗಿಸ್ತಾ ಇದ್ವಿ. ಅವಕಾಶ ಇದೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ ಸಂದರ್ಭ ಬರ್ತದೆ, ಅವಕಾಶ ಇದೆ, ಆಗ್ತೀವಿ. ಆಗ ಸಂದರ್ಭ ಬಂದಾಗ ಆಗಲ್ಲ, ಇದು ಯಾವ್ದೋ ಒಬ್ಬರಿಗೆ ನೋವು ಕೊಟ್ಟ ಆಗಂತ ಸಂದರ್ಭ ನಮಗೆ ಅವಕಾಶ ಅವಶ್ಯಕತೆ ಇಲ್ಲ. ಆಗ್ತೀರ ಅಂತ ಹೇಳಿದ್ನಲ್ಲ, ಮುಂಚಿಂದೇನೆ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ, ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆಗೋವರೆಗೂ ಆ ವಾದನೆ ನಂದು, ಆದ್ರೆ ಈ ಸಂದರ್ಭದಲ್ಲಿ ಅದು ಬೇಡ. ಥ್ಯಾಂಕ್ ಯು. ಏನು ಗೊಂದಲ ಇಲ್ಲ, ನಾವು ಅಭಿವೃದ್ಧಿನೂ ಮಾಡ್ತಿದೀವಿ, ಕೆಲಸನೂ ಮಾಡ್ತಿದ್ವಿ, ನಮಗೇನು ಗೊಂದಲ ಇಲ್ಲ. ವಿರೋಧ ಪಕ್ಷದವರಿಗೆ ಗೊಂದಲ ಇದೆ, ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬರು ತುಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಮಟ್ಟಾಕರು ಕಾಂಗ್ರೆಸ್ ಪಕ್ಷ ಒಂದು ಕೆಳ ಹಂತಕ್ಕೆ ಹೋಗ್ತದೆ ಅಂತ, ಅವೆಲ್ಲ ಸುಳ್ಳು ಕಲ್ಪನೆ. ಸಿದ್ದರಾಮಯ್ಯ ಸಾಹೇಬರು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ. ಈಗ ತಮಗೆಲ್ಲ ಗೊತ್ತಿದೆ, ಅವರು ಈ ಹಿಂದೆ 2 ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ, ನೀವೇ ಹೇಳ್ಬಿಡ್ರಿ ಮಾಧ್ಯಮದವರು. ಈ ಹಿಂದೆ 7 ಸೀಟ್ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು, ಅಲ್ಲ ಫಸ್ಟ್ 7 ಸೀಟ್ 2008
ಆಮೇಲೆ 2015 17 ಸೀಟ್ ಆಪರೇಷನ್ ಕಮಲ ಅವರು. ಮತ್ತೆ ಅವರೆಲ್ಲಿ, ಅವ್ರಿಗೆ ಇಲ್ಲಿ ಜನಾದೇಶ ಇದೆ, ಅವ್ರಿಗೆ ಇನ್ನ ಹಿಂಬಾಗ್ಲಿಂದಾನೆ ರಾಜಕೀಯ ಮಾಡಕ್ಕೆ ಯಾವಾಗಲೂ ಇದ್ದಾರೆ, ಈಗಲೂ ಅದನ್ನೇ ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ಸರಿ ಯಾವುದೇ ಕಾರಣಕ್ಕೂ ಅವ್ರ ಫಲ ಪ್ರತಿಫಲ ಸಿಗಲ್ಲ, ನೂರಕ್ಕೆ 100 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.